ಈಗಾಗಲೇ ಮಂತ್ರಿಗಳು ಬಂದು ಅದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅಲ್ಲೇನು ಹಗರಣ ಆಗಿದೆ ಅದಕ್ಕೆ ಕ್ರಮ ತಗೋತೀವಿ ಅಂತ ಕೂಡ ಅವರು ಹೇಳಿದ್ದಾರೆ. ಮತ್ತೆ ಮೂಡ ಕಮಿಷನ್ ಕೂಡ ಬದಲಾಯಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ಹಗರಣ ನಡೆದು ಅದಕ್ಕೇನು ಕ್ರಮ ತಗೋಬೇಕು ಅದಕ್ಕೆ ಸಂಬಂಧಪಟ್ಟಂತಹ ಮಂತ್ರಿಗಳಾಗಲಿ ಅಥವಾ ಅಧಿಕಾರಿಗಳಾಗಲಿ ಅದನ್ನು ತೆಗೆದುಕೊಳ್ತಾರೆ. ಆದರೆ ಸುಮ್ಮ ಸುಮ್ಮನೆ ಆಧಾರರಹಿತವಾಗಿ ಬಂದು ಆರೋಪ ಮಾಡಿದ್ದಿದೆಯಲ್ಲ ಬೇರೆಯವ್ರ ಮೇಲೆ, ಅವ್ರದ್ದು ತೇಜೋವಧೆ ಮಾಡಬೇಕು, ಅವ್ರ ಇಮೇಜ್ ಹಾಳು ಮಾಡಬೇಕು, ಪಬ್ಲಿಕ್ ಪರ್ಸೆಪ್ಷನ್ ಹಾಳು ಮಾಡಬೇಕು ಅಂತಿದೆಯಲ್ಲ, ಅದು ಬಹಳ ನೀಚರ್ ಕೆಲಸ. ಇಲ್ಲಿ ಡೀಟೇಲ್ಸ್ ಕೇಳ್ತಾರೆ, ಪೆನ್ ಡ್ರೈವ್ ಕೊಡಬೇಕು ತಗೊಳ್ಳಿ. ಅವರೇ ಮೆಂಬರ್ ಆಗಿದ್ರಲ್ಲ, ಮೂಡ ಮೆಂಬರ್ ಆಗಿದ್ದಾಗ ಅವ್ರೇನು ಮಾಡ್ತಿದ್ರಲ್ಲಿ, ಮೂಡ ಮೆಂಬರ್ ಆಗಿದ್ದಾರೆ, ಅವ್ರಿಗೇನು ಇನ್ಫಾರ್ಮೇಶನ್ ತೆಗೆದುಕೊಳ್ಬೇಕು ಅವ್ರಿಗೆ ಹಾಕಿದ್ರೆ ತೆಗೆದುಕೊಳ್ಳಿ, ತೆಗೆದುಕೊಂಡು ಎಲ್ಲರಿಗೂ ಬಹಿರಂಗ ಮಾಡಿ. ಅದರಲ್ಲಿ ಮುಖ್ಯಮಂತ್ರಿಗಳು ಕೂಡ ಹೇಳ್ತಾರೆ ಬಿಜೆಪಿ ಸರ್ಕಾರ ಇದ್ದಾಗ ಹೆಚ್ಚಿಕೆ ಆಗಿರ್ತದೆ. ಹೌದು ಹೌದು, ಇವಾಗ ಹೆಚ್ಚಾಗಿ ಅವ್ರ ಕಾಲದಲ್ಲೇ ಆಗಿರುವಂಥದ್ದು ಹಗರಣ. ಸೊ ಹಾಗಾಗಿ ಏನೇನು ಮಾಹಿತಿ ಈಚೆ ಕಡೆ ಬರಬೇಕು ಬರಲಿ, ಆಗ ಜನರೇ ಡಿಸೈಡ್ ಮಾಡ್ತಾರೆ. ಎಲ್ಲ ಎಲ್ಲ ಕರೆಕ್ಟ್ ಆಗಿದೆ, ಆದರೆ ಏನು ಮುಖ್ಯಮಂತ್ರಿಗಳ ಹೆಸರು ಕೆಡಿಸ್ಬೇಕು ಅಂತ ಖಂಡಿತ. ಈಗ ನನಗೆ ಇದ್ರೊಳಗೆ ಒಂದಿಷ್ಟು ಸಂಬಂಧನೇ ಇಲ್ಲ, ಮೂಡದಿಲ್ಲ ಹಗರಣ ಆಗಿದ್ರೆ ಅದಕ್ಕೆ ನನಗೆ ಏನು ಸಂಬಂಧ ಇಲ್ಲ. ಆದರೂ ಕೂಡ ನನ್ನ ಹೆಸರು ಇದಕ್ಕೆ ಕೆಳಗೆ ತರ್ತಿದ್ದಾರೆ ಅಂತಂದರೆ ಅದು ಕೇವಲ ರಾಜಕೀಯ ದುರುದ್ದೇಶದಿಂದ ಆ ರೀತಿ ಮಾಡ್ತಾರೆ. ಬಟ್ ಈಗಾಗಲೇ ಮಂತ್ರಿಗಳು ಬಂದು ಅದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅಲ್ಲೇನು ಹಗರಣ ಆಗಿದೆ ಅದಕ್ಕೆ ಕ್ರಮ ತಗೋತೀವಿ ಅಂತ ಕೂಡ ಅವರು ಹೇಳಿದ್ದಾರೆ. ಮತ್ತೆ ಮೂಡ ಕಮಿಷನ್ ಕೂಡ ಬದಲಾಯಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ಹಗರಣ ನಡೆದು ಅದಕ್ಕೇನು ಕ್ರಮ ತಗೋಬೇಕು ಅದಕ್ಕೆ ಸಂಬಂಧಪಟ್ಟಂತಹ ಮಂತ್ರಿಗಳಾಗಲಿ ಅಥವಾ ಅಧಿಕಾರಿಗಳಾಗಲಿ ಅದನ್ನು ತೆಗೆದುಕೊಳ್ತಾರೆ. ಆದರೆ ಸುಮ್ಮ ಸುಮ್ಮನೆ ಆಧಾರರಹಿತವಾಗಿ ಬಂದು ಆರೋಪ ಮಾಡಿದ್ದಿದೆಯಲ್ಲ ಬೇರೆಯವ್ರ ಮೇಲೆ, ಅವ್ರದ್ದು ತೇಜೋವಧೆ ಮಾಡಬೇಕು, ಅವ್ರ ಇಮೇಜ್ ಹಾಳು ಮಾಡಬೇಕು, ಪಬ್ಲಿಕ್ ಪರ್ಸೆಪ್ಷನ್ ಹಾಳು ಮಾಡಬೇಕು ಅಂತಿದೆಯಲ್ಲ, ಅದು ಬಹಳ ನೀಚರ್ ಕೆಲಸ. ಇಲ್ಲಿ ಡೀಟೇಲ್ಸ್ ಕೇಳ್ತಾರೆ, ಪೆನ್ ಡ್ರೈವ್ ಕೊಡಬೇಕು ತಗೊಳ್ಳಿ. ಅವರೇ ಮೆಂಬರ್ ಆಗಿದ್ರಲ್ಲ, ಮೂಡ ಮೆಂಬರ್ ಆಗಿದ್ದಾಗ ಅವ್ರೇನು ಮಾಡ್ತಿದ್ರಲ್ಲಿ, ಮೂಡ ಮೆಂಬರ್ ಆಗಿದ್ದಾರೆ, ಅವ್ರಿಗೇನು ಇನ್ಫಾರ್ಮೇಶನ್ ತೆಗೆದುಕೊಳ್ಬೇಕು ಅವ್ರಿಗೆ ಹಾಕಿದ್ರೆ ತೆಗೆದುಕೊಳ್ಳಿ, ತೆಗೆದುಕೊಂಡು ಎಲ್ಲರಿಗೂ ಬಹಿರಂಗ ಮಾಡಿ. ಅದರಲ್ಲಿ ಮುಖ್ಯಮಂತ್ರಿಗಳು ಕೂಡ ಹೇಳ್ತಾರೆ ಬಿಜೆಪಿ ಸರ್ಕಾರ ಇದ್ದಾಗ ಹೆಚ್ಚಿಕೆ ಆಗಿರ್ತದೆ. ಹೌದು ಹೌದು, ಇವಾಗ ಹೆಚ್ಚಾಗಿ ಅವ್ರ ಕಾಲದಲ್ಲೇ ಆಗಿರುವಂಥದ್ದು ಹಗರಣ. ಸೊ ಹಾಗಾಗಿ ಏನೇನು ಮಾಹಿತಿ ಈಚೆ ಕಡೆ ಬರಬೇಕು ಬರಲಿ, ಆಗ ಜನರೇ ಡಿಸೈಡ್ ಮಾಡ್ತಾರೆ. ಎಲ್ಲ ಎಲ್ಲ ಕರೆಕ್ಟ್ ಆಗಿದೆ, ಆದರೆ ಏನು ಮುಖ್ಯಮಂತ್ರಿಗಳ ಹೆಸರು ಕೆಡಿಸ್ಬೇಕು ಅಂತ ಖಂಡಿತ. ಈಗ ನನಗೆ ಇದ್ರೊಳಗೆ ಒಂದಿಷ್ಟು ಸಂಬಂಧನೇ ಇಲ್ಲ, ಮೂಡದಿಲ್ಲ ಹಗರಣ ಆಗಿದ್ರೆ ಅದಕ್ಕೆ ನನಗೆ ಏನು ಸಂಬಂಧ ಇಲ್ಲ. ಆದರೂ ಕೂಡ ನನ್ನ ಹೆಸರು ಇದಕ್ಕೆ ಕೆಳಗೆ ತರ್ತಿದ್ದಾರೆ ಅಂತಂದರೆ ಅದು ಕೇವಲ ರಾಜಕೀಯ ದುರುದ್ದೇಶದಿಂದ ಆ ರೀತಿ ಮಾಡ್ತಾರೆ. ಬಟ್ ಈಗಾಗಲೇ ಮಂತ್ರಿಗಳು ಬಂದು ಅದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅಲ್ಲೇನು ಹಗರಣ ಆಗಿದೆ ಅದಕ್ಕೆ ಕ್ರಮ ತಗೋತೀವಿ ಅಂತ ಕೂಡ ಅವರು ಹೇಳಿದ್ದಾರೆ. ಮತ್ತೆ ಮೂಡ ಕಮಿಷನ್ ಕೂಡ ಬದಲಾಯಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ಹಗರಣ ನಡೆದು ಅದಕ್ಕೇನು ಕ್ರಮ ತಗೋಬೇಕು ಅದಕ್ಕೆ ಸಂಬಂಧಪಟ್ಟಂತಹ ಮಂತ್ರಿಗಳಾಗಲಿ ಅಥವಾ ಅಧಿಕಾರಿಗಳಾಗಲಿ ಅದನ್ನು ತೆಗೆದುಕೊಳ್ತಾರೆ. ಆದರೆ ಸುಮ್ಮ ಸುಮ್ಮನೆ ಆಧಾರರಹಿತವಾಗಿ ಬಂದು ಆರೋಪ ಮಾಡಿದ್ದಿದೆಯಲ್ಲ ಬೇರೆಯವ್ರ ಮೇಲೆ, ಅವ್ರದ್ದು ತೇಜೋವಧೆ ಮಾಡಬೇಕು, ಅವ್ರ ಇಮೇಜ್ ಹಾಳು ಮಾಡಬೇಕು, ಪಬ್ಲಿಕ್ ಪರ್ಸೆಪ್ಷನ್ ಹಾಳು ಮಾಡಬೇಕು ಅಂತಿದೆಯಲ್ಲ, ಅದು ಬಹಳ ನೀಚರ್ ಕೆಲಸ. ಇಲ್ಲಿ ಡೀಟೇಲ್ಸ್ ಕೇಳ್ತಾರೆ, ಪೆನ್ ಡ್ರೈವ್ ಕೊಡಬೇಕು ತಗೊಳ್ಳಿ. ಅವರೇ ಮೆಂಬರ್ ಆಗಿದ್ರಲ್ಲ, ಮೂಡ ಮೆಂಬರ್ ಆಗಿದ್ದಾಗ ಅವ್ರೇನು ಮಾಡ್ತಿದ್ರಲ್ಲಿ, ಮೂಡ ಮೆಂಬರ್ ಆಗಿದ್ದಾರೆ, ಅವ್ರಿಗೇನು ಇನ್ಫಾರ್ಮೇಶನ್ ತೆಗೆದುಕೊಳ್ಬೇಕು ಅವ್ರಿಗೆ ಹಾಕಿದ್ರೆ ತೆಗೆದುಕೊಳ್ಳಿ, ತೆಗೆದುಕೊಂಡು ಎಲ್ಲರಿಗೂ ಬಹಿರಂಗ ಮಾಡಿ. ಅದರಲ್ಲಿ ಮುಖ್ಯಮಂತ್ರಿಗಳು ಕೂಡ ಹೇಳ್ತಾರೆ ಬಿಜೆಪಿ ಸರ್ಕಾರ ಇದ್ದಾಗ ಹೆಚ್ಚಿಕೆ ಆಗಿರ್ತದೆ. ಹೌದು ಹೌದು, ಇವಾಗ ಹೆಚ್ಚಾಗಿ ಅವ್ರ ಕಾಲದಲ್ಲೇ ಆಗಿರುವಂಥದ್ದು ಹಗರಣ. ಸೊ ಹಾಗಾಗಿ ಏನೇನು ಮಾಹಿತಿ ಈಚೆ ಕಡೆ ಬರಬೇಕು ಬರಲಿ, ಆಗ ಜನರೇ ಡಿಸೈಡ್ ಮಾಡ್ತಾರೆ. ಎಲ್ಲ ಎಲ್ಲ ಕರೆಕ್ಟ್ ಆಗಿದೆ, ಆದರೆ ಏನು ಮುಖ್ಯಮಂತ್ರಿಗಳ ಹೆಸರು ಕೆಡಿಸ್ಬೇಕು ಅಂತ ಖಂಡಿತ. ಈಗ ನನಗೆ ಇದ್ರೊಳಗೆ ಒಂದಿಷ್ಟು ಸಂಬಂಧನೇ ಇಲ್ಲ, ಮೂಡದಿಲ್ಲ ಹಗರಣ ಆಗಿದ್ರೆ ಅದಕ್ಕೆ ನನಗೆ ಏನು ಸಂಬಂಧ ಇಲ್ಲ. ಆದರೂ ಕೂಡ ನನ್ನ ಹೆಸರು ಇದಕ್ಕೆ ಕೆಳಗೆ ತರ್ತಿದ್ದಾರೆ ಅಂತಂದರೆ ಅದು ಕೇವಲ ರಾಜಕೀಯ ದುರುದ್ದೇಶದಿಂದ ಆ ರೀತಿ ಮಾಡ್ತಾರೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.